ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯಾಗೆ ನಾನು ಚಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸಾಧ್ಯವಾದಷ್ಟು ಕೆಮಿಸ್ಟ್ರಿನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನನ ನಾನು ನನ್ನ ಚಾನೆಲಲ್ಲಿ ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನು ಇವತ್ತು ಹೈಡ್ರೋಜನ್ ಬಾಂಡಿಂಗ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಕೆಮಿಕಲ್ ಬಾಂಡಿಂಗ್ ಅನ್ನೋ ಚಾಪ್ಟರ್ಲಿಗೆ ಬರ್ತಾ ಹೋಗುತ್ತೆ. ಕೆಮಿಕಲ್ ಬಾಂಡಿಂಗ್ ಅಂತೇನು? ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ ಆಟಮ್ಸ್, ಬಿಟ್ವೀನ್ ದಿ ಮಾಲಿಕ್ಯೂಲ್ಸ್. ಆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ಗೆ ನಾವೇನಂತ ಕರಿತೀವಿ? ಕೆಮಿಕಲ್ ಬಾಂಡಿಂಗ್ ಅಂತ ಕರಿತೀವಿ. ಜನರಲಿ ಕೆಮಿಕಲ್ ಬಾಂಡಿಂಗ್ ಯಾಕಾಗತ್ತೆ ಅಂತಂದರೆ, ನಮ್ಮದು ರಿಯಾಕ್ಟಿಂಗ್ ಮಾಲಿಕ್ಯೂಲ್ಸ್ ಏನಿರುತ್ತಲ್ಲ, ಬಾಂಡಿಂಗ್ ಆಗ್ತಾ ಇರೋವಂಥ ಮಾಲಿಕ್ಯೂಲ್ಸ್ ಇದೆಯಲ್ಲ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ಗೆ ಒಳಗಾಗ್ತಾ ಇರುವಂಥ ಮಾಲಿಕ್ಯೂಲ್ಸ್ ಇದೆಯಲ್ಲ, ಆ ಮಾಲಿಕ್ಯೂಲ್ಸು ಒನ್ಸ್ ದೇ ಅಂಡರ್ಗೋ ಕೆಮಿಕಲ್ ಬಾಂಡಿಂಗ್, ದೇ ಗೋಯಿಂಗ್ ಟು ಡಿಕ್ರೀಸ್ ದೇರ್ ಎನರ್ಜಿ. ಮುಂಚೆ ಏನು ಎನರ್ಜಿ ಇರುತ್ತಲ್ಲ, ಬಿಫೋರ್ ಆ್ಯಸ್ ಅನ್ ಇಂಡಿವಿಜುವಲ್ ಮಾಲಿಕ್ಯೂಲ್ಸ್, ಓಕೆ ಏನು ಎನರ್ಜಿ ಇರುತ್ತಲ್ಲ, ಅದು ಕೆಮಿಕಲ್ ಬಾಂಡಿಂಗ್ ಆಗಿ ಮಾಲಿಕ್ಯೂಲ್ ಫಾರ್ಮೇಷನ್ ಆದಾಗ ಏನು ಎನರ್ಜಿ ಇರ್ತಲ್ಲ, ಎನರ್ಜಿ ಕಡಿಮೆ ಆಗುತ್ತೆ. ಸೊ ಎನರ್ಜಿ ಕಡಿಮೆ ಆದಂಗೆ ಸ್ಟೇಬಲ್ ಆಗ್ತಾ ಹೋಗುತ್ತೆ ಮಾಲಿಕ್ಯೂಲು. ಹಾಗಾಗಿ ನಮ್ಗೆ ಏನಾಗುತ್ತೆ ಅಂದರೆ ಕೆಮಿಕಲ್ ಬಾಂಡಿಂಗ್ ಫಾರ್ಮೇಷನ್ ಆಗುತ್ತೆ. ದಟ್ ಈಸ್ ಒನ್ ಆಫ್ ದಿ ರೀಸನ್. ದ ಎನರ್ಜಿ ಆಫ್ ದಿ ಮಾಲಿಕ್ಯೂಲ್ಸ್ ವಿಲ್ ಡಿಕ್ರೀಸ್. ಆಟಮ್ಸ್ಗಳು ಕಂಬೈನ್ ಆದಾಗ ಏನಾಗುತ್ತೆ, ನಿಮಗೆ ಮಾಲಿಕ್ಯೂಲ್ಸ್ ಬರುತ್ತೆ. ಆ ಮಾಲಿಕ್ಯೂಲ್ಸ್ದು ಎನರ್ಜಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಹಂಗಾಗಿ ದೇ ಅಂಡರ್ಗೋ ಕೆಮಿಕಲ್ ಬಾಂಡಿಂಗ್. ಅದು ಒಂದನೇ ರೀಸನ್. ಎರಡನೇ ರೀಸನ್ ಏನು ಅಂತಂದರೆ, ದೇ ಗೋಯಿಂಗ್ ಟು ಬೋತ್ ಆಫ್ ದೆಮ್ ದೇ ಗೋಯಿಂಗ್ ಟು ಅಟೆಂಡ್ ದಿ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ಈ ರೀಸನ್ಗೋಸ್ಕರ ನಮಗೆ ಈ ಎರಡು ರೀಸನ್ಗೋಸ್ಕರ ಏನಾಗುತ್ತೆ, ಹೈಡ್ರೋಜನ್, ಈ ಎರಡು ರೀಸನ್ಗೋಸ್ಕರ ಏನಾಗುತ್ತೆ, ಕೆಮಿಕಲ್ ಬಾಂಡಿಂಗ್ ಆಗುತ್ತೆ. ಸೊ ಕೆಮಿಕಲ್ನ ಬಾಂಡಿಂಗ್ ಆಗಿ ತೊಗೊಂಡ್ರೆ ದೇರ್ ಆರ್ ವೆರೈಟೀಸ್ ಆಫ್ ಕೆಮಿಕಲ್ ಬಾಂಡಿಂಗ್. ಕೋವಲೆಂಟ್ ಬಾಂಡಿಂಗ್ ಇರ್ಬೋದು, ಅಯಾನಿಕ್ ಬಾಂಡಿಂಗ್ ಇರ್ಬೋದು, ಮೆಟಾಲಿಕ್ ಬಾಂಡಿಂಗ್ ಇರ್ಬೋದು, ಫೋರ್ಸ್ ಆಫ್ ಅಟ್ರಾಕ್ಷನ್, ವಾಂಡರ್ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ಬೋದು. ಅದೇ ರೀತಿ ಸ್ಪೆಷಲ್ ಟೈಪ್ ಆಫ್ ಬಾಂಡಿಂಗ್ ಇದೆ, ಆ ಸ್ಪೆಷಲ್ ಟೈಪ್ ಆಫ್ ಬಾಂಡಿಂಗಿಗೆ ನಾವೇನಂತ ಕರಿತೀವಿ, ಹೈಡ್ರೋಜನ್ ಬಾಂಡಿಂಗ್ ಅಂತ ಹೇಳ್ತೀವಿ. ಸೊ ಈ ಹೈಡ್ರೋಜನ್ ಬಾಂಡಿಂಗು ತುಂಬ ಸ್ಟ್ರಾಂಗ್ ಬಾಂಡಿಂಗ್ ಏನಿಲ್ಲ, ಬಟ್ ಇಟ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಫಾರ್ ದಿ ಎಕ್ಸಿಸ್ಟೆನ್ಸ್ ಆಫ್ ದಿ ಲೈಫ್ ಆನ್ ದಿ ಅರ್ತ್. ಸೊ ಹಾಗಾಗಿ ಈ ಹೈಡ್ರೋಜನ್ ಬಾಂಡಿಂಗ್ನ ನಾವು ಡೀಟೇಲ್ ಆಗಿ ಓದಬೇಕಾಗತ್ತೆ. ಸೊ ಹೈಡ್ರೋಜನ್ ಬಾಂಡಿಂಗ್ನ ಯಾಕೆ ಓದಬೇಕು ಅನ್ನೋದಕ್ಕೆ ನಾನು ಇನ್ನೊಂದನ್ನು, ಅದಕ್ಕೆ ಇಂಪಾರ್ಟೆನ್ಸ್ ಆಫ್ ಹೈಡ್ರೋಜನ್ ಬಾಂಡಿಂಗ್, ಅಲ್ಲಿ ಆ ಹೈಡ್ರೋಜನ್ ಬಾಂಡಿಂಗ್ ಎಕ್ಸಿಸ್ಟೆನ್ಸ್ ಇರಲಿಲ್ಲ ಅಂದರೆ ನಾವು ಯಾರು ಭೂಮಿ ಮೇಲೆ ಬದುಕೋಕ್ಕೆ ಆಗ್ತಾನೇ ಇರಲಿಲ್ಲ. ಸೊ ಹೈಡ್ರೋಜನ್ ಬಾಂಡಿಂಗ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಯುವರ್ ಡೇ ಟು ಡೇ ಲೈಫ್. ಹಾಗಾಗಿ ಹೈಡ್ರೋಜನ್ ಬಾಂಡಿಂಗ್ ಬಗ್ಗೆ ನಾವು ತಿಳ್ಕೋಬೇಕು. ಅಗೇನ್ ವೆಲ್ಕಮ್ ಟು ಕೆಮ್ ಚಾಯ. ಈ ಸೆಷನ್ ನಾನು ಹೈಡ್ರೋಜನ್ ಬಾಂಡಿಂಗ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಹೈಡ್ರೋಜನ್ ಬಾಂಡಿಂಗ್ ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡಿದವರು ಯಾರು ಅಂದರೆ, ಲ್ಯಾಟಿಮೋರ್ ಆ್ಯಂಡ್ ರೋಡಿ ಬುಷ್ ಅಂತ ಇಬ್ಬರು ಸೈಂಟಿಸ್ಟ್ಗಳು. ದೇ ಇಂಟ್ರೊಡ್ಯೂಸ್ ದಿ ಹೈಡ್ರೋಜನ್ ಬಾಂಡಿಂಗ್ ಕಾನ್ಸೆಪ್ಟ್. ಮುಂಚೆ ಇತ್ತು ಅದು, ಆದರೆ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಯಾರು ಅಂದರೆ ಇವರಿಬ್ಬರು ಇರ್ತಾರೆ. ಹಾಗಾದ್ರೆ ಹೈಡ್ರೋಜನ್ ಬಾಂಡಿಂಗ್ ಅಂದರೆ ಏನು? ನಾನು ಮುಂಚೆನೇ ಹೇಳಿದಂಗೆ ಬಾಂಡಿಂಗ್ ಅಂದ್ರೆ ಏನು, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಇಲ್ಲೂ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ. ಆಸ್ ದ ನೇಮ್ ಇಂಡಿಕೇಟ್ಸ್, ಹೈಡ್ರೋಜನ್ ಬಾಂಡಿಂಗ್ ಅಂತಿದೆಯಲ್ಲ, ಸೊ ಇಟ್ಸ್ ಹೈಡ್ರೋಜನ್ ಏನು ಮಾಡುತ್ತೆ, ಆ್ಯಕ್ಟ್ ಆಸ್ ಎ ಬಿಟ್ವೀನ್ ದಿ ಕೋವಲೆಂಟ್ಲಿ ಬಾಂಡೆಡ್ ಆಟಮ್ ಆಫ್ ಒನ್ ಮಾಲಿಕ್ಯೂಲ್ ಆ್ಯಂಡ್ ಇಟ್ ಗೋಯಿಂಗ್ ಟು ಮೇಕ್ ಎನ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ ಅದರ್ ಆಟಮ್ ಹ್ಯಾವಿಂಗ್ ಹೈ ಎಲೆಕ್ಟ್ರೋನೆಗೆಟಿವ್ ವ್ಯಾಲ್ಯೂ ಇರುವಂಥ ಆಟಮ್ ಜೊತೆಗೆ ಅದೇನು ಮಾಡುತ್ತೆ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಪ್ರಕಾರ ಹೋಲ್ಡ್ ಮಾಡೋಕ್ಕೆ ಟ್ರೈ ಮಾಡುತ್ತಲ್ಲ, ಅಂಥ ಬಾಂಡಿಂಗಿಗೆ ನಾವೇನಂತ ಕರಿತೀವಿ, ಹೈಡ್ರೋಜನ್ ಬಾಂಡಿಂಗ್ ಅಂತ ಕರಿತೀವಿ. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಕೋವಲೆಂಟ್ಲಿ ಬಾಂಡೆಡ್ ಹೈಡ್ರೋಜನ್ ಆಟಮ್ ಆಫ್ ಎ ಮಾಲಿಕ್ಯೂಲ್. ಒಂದು ಹೈಡ್ರೋಜನ್ ಆಟಮ್ ಇದೆ, ಆ ಹೈಡ್ರೋಜನ್ ಆಟಮ್ ಏನಾಗ್ತಿದೆ, ಕೋವಲೆಂಟ್ಲಿ ಬಾಂಡ್ ಆಗಿದೆ ಯಾವುದ್ರ ಜೊತೆಗೆ, ಯಾವುದೋ ಒಂದು ಮಾಲಿಕ್ಯೂಲ್ ಜೊತೆಗೆ. ಆ ಹೈಡ್ರೋಜನ್ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಹ್ಯಾವ್ ಎನ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ ಅದರ್ ಆಟಮ್ ಹ್ಯಾವಿಂಗ್ ಹೈ ಎಲೆಕ್ಟ್ರೋ ನೆಗೆಟಿವಿಟಿ ವ್ಯಾಲ್ಯೂ. ಸೊ ನಮಗೆ ಹೈ ಎಲೆಕ್ಟ್ರೋ ನೆಗೆಟಿವ್ ವ್ಯಾಲ್ಯೂ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಪಿರಿಯಾಡ್ ಟೇಬಲ್ಗೆ ಹೋದರೆ ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ಗೆ ತಂದೇ ಆದಂಥ ಎಲೆಕ್ಟ್ರೋ ನೆಗೆಟಿವಿಟಿ ವ್ಯಾಲ್ಯೂ ಇದೆ. ಆ ಎಲೆಕ್ಟ್ರೋ ನೆಗೆಟಿವಿಟಿ ವ್ಯಾಲ್ಯೂ ಹೈ ಇರೋವಂಥ ಮಾಲಿಕ್ಯೂಲ್ ಜೊತೆಗೆ ಈ ಹೈಡ್ರೋಜನ್ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಮೇಕ್ ಎ ಬಾಂಡ್. ದಟ್ ಬಾಂಡ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಹೈಡ್ರೋಜನ್ ಬಾಂಡಿಂಗ್. ಇಟ್ಸ್ ಎ ಸ್ಪೆಷಲ್ ಟೈಪ್ ಆಫ್ ಬಾಂಡಿಂಗ್, ಇಟ್ಸ್ ಎ ಸ್ಪೆಷಲ್ ಟೈಪ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ ಹೈಡ್ರೋಜನ್ ವಿಚ್ ಇಸ್ ಕೋವಲೆಂಟ್ಲಿ ಬಾಂಡೆಡ್ ಟು ಒನ್ ಮಾಲಿಕ್ಯೂಲ್. ಅಗೇನ್ ದಟ್ ಹೈಡ್ರೋಜನ್ ಇಸ್ ಗೋಯಿಂಗ್ ಟು ಹ್ಯಾವ್ ಎನ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ ಅದರ್ ಆಟಮ್ ಹ್ಯಾವಿಂಗ್ ದಿ ಹೈ ಎಲೆಕ್ಟ್ರೋ ನೆಗೆಟಿವಿಟಿ ವ್ಯಾಲ್ಯೂ. ಸೊ ಇದಕ್ಕೆ ಇಲ್ಲಿ ಹೈಡ್ರೋಜನ್ ಏನಾಗ್ತಾ ಇದೆ, ಆ್ಯಕ್ಟ್ ಆಸ್ ಎ ಬ್ರಿಡ್ಜ್. ಹೈಡ್ರೋಜನ್ ಏನಾಗಿದೆ, ಮಧ್ಯದಲ್ಲಿದೆ. ಹೈಡ್ರೋಜನ್ ಒಂದು ಕಡೆಗೆ ಕೋವಲೆಂಟ್ಲಿ ಬಾಂಡೆಡ್ ಆಗಿ ಒನ್ ಮಾಲಿಕ್ಯೂಲ್ ಅಟ್ಯಾಚ್ ಆಗಿದೆ, ಇನ್ನೊಂದು ಕಡೆಗೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ದಟ್ ಲೀಡ್ಸ್ ಟು ಹೈಡ್ರೋಜನ್ ಬಾಂಡಿಂಗ್. ಈ ಬಾಂಡಿಂಗಿಗೆ ನಾವೇನಂತ ಕರಿತೀವಿ, ಹೈಡ್ರೋಜನ್ ಬಾಂಡಿಂಗ್ ಅಂತ ಕರಿತೀವಿ. ಅಂದ್ರೇನು, ಯಾವುದೇ ಒಂದು ಹೈಡ್ರೋಜನ್ ಬಾಂಡಿಂಗು ಯಾವಾಗಲೂ ಇನ್ವಾಲ್ವ್ ಆದರೆ, ಆ ಹೈಡ್ರೋಜನ್ ಬಾಂಡಿಂಗ್ ಇನ್ವಾಲ್ವ್ ಆಗಿರೋ ಮಾಲಿಕ್ಯೂಲ್ಸಲ್ಲಿ ಕೋವಲೆಂಟ್ ಬಾಂಡ್ ಇರುತ್ತೆ, ಹೈಡ್ರೋಜನ್ ಬಾಂಡು ಇರುತ್ತೆ. ಆ ಟೈಪ್ ಆಫ್ ಬಾಂಡಿಂಗ್ ನಾವೇನಂತ ಕರಿತೀವಿ, ಹೈಡ್ರೋಜನ್ ಬಾಂಡಿಂಗ್ ಅಂತ ಕರಿತೀವಿ. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಕೋವಲೆಂಟ್ಲಿ ಬಾಂಡೆಡ್ ಹೈಡ್ರೋಜನ್ ಆಟಮ್ ಆಫ್ ಒನ್ ಮಾಲಿಕ್ಯೂಲ್
and electrostatic electronegative atom of the other molecule. So one molecule alli hydrogen ide, which is covalently bonded. Innond molecule alli highly electronegative iruvanta atom ide. Aa hydrogen nu matte highly electronegativity iruvanta atom idiyala, generally fluorine irbodu, nitrogen irbodu, illandre oxygen irbodu. So avaredra matte iruvanta force of attraction ge navu enanta karithivi, hydrogen bonding anta karithivi. ಇಲ್ಲಿ ಎಕ್ಸಾಂಪಲ್ ನ ತಗೊಂಡ್ರೆ ನಾನು ಎಚ್ ಎಫ್ ನ ತಗೊಂಡಿದ್ದೀನಿ. ಎಚ್ ಎಫ್ ಅಲ್ಲಿ ಏನಾಗಿದೆ, ಈ ಹೈಡ್ರೋಜನ್ ಏನಾಗಿದೆ, ಕೋವಲೆಂಟ್ಲಿ ಬಾಂಡೆಡ್ ಟು ಫ್ಲೋರಿನ್ ಅಂಡ್ ದಟ್ ಮೇ ಇಟ್ ಮೇ ಆಲ್ಸೋ ಅಂಡರ್ಗೋ ಅಸೋಸಿಯೇಷನ್ ವಿತ್ ಅನದರ್ ಎಚ್ ಎಫ್ ಮಾಲಿಕ್ಯೂಲ್ಸ್. ಯಾಕೆ ಅಂದರೆ ಆ ಎಫ್ ಮಾಲಿಕ್ಯೂಲ್ಸ್ ಎಲ್ಲ ಇಟ್ ಗೋಯಿಂಗ್ ಟು ಹ್ಯಾವ್ ದಿ ಹೈ ಎಲೆಕ್ಟ್ರೋನೆಗೆಟಿವ್ ವ್ಯಾಲ್ಯೂ ಇದೆ, ಹಂಗಾಗಿ ಅವೆರಡರ ಮಧ್ಯೆ ಬಾಂಡಿಂಗ್ ಆಗುತ್ತೆ. ಈ ಬಾಂಡಿಂಗಿಗೆ ನಾವೇನಂತ ಕರಿತೀವಿ, ಈ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ಗೆ ಏನಂತ ಕರಿತೀವಿ ನಾವು, ಹೈಡ್ರೋಜನ್ ಬಾಂಡಿಂಗ್ ಅಂತ ಕರಿತೀವಿ. ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ, ಕೋನ್ ಆ್ಯಂಡ್ ಮಾಡ್ನ ನಾನು ಥಿಕ್ ಲೈನ್ಸಲ್ಲಿ ಮೆನ್ಷನ್ ಮಾಡಿದ್ದೀನಿ, ಆದರೆ ಹೈಡ್ರೋಜನ್ ಬಾಂಡಿಂಗ್ ಏನಿದೆಯಲ್ಲ ಅದನ್ನು ನಾನು ಏನು ಮಾಡಿದ್ದೀನಿ, ಥಿನ್ ಡಾಟೆಡ್ ಲೈನ್ಸಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅಗೇನ್ ಕೋನ್ ಆ್ಯಂಡ್ ಬಾಂಡ್ ಡಿಸ್ಟೆನ್ಸು ಕಡಿಮೆ ಇದೆ, ಆದರೆ ಹೈಡ್ರೋಜನ್ ಬಾಂಡ್ ಡಿಸ್ಟೆನ್ಸು ಜಾಸ್ತಿ ಇದೆ. ಇದು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ, ಕೋನ್ ಆ್ಯಂಡ್ ಬಾಂಡು ಸ್ಟ್ರಾಂಗ್ ಬಾಂಡು, ಶಾರ್ಟ್ ಬಾಂಡು, ವೆರ್ ಆಸ್ ಹೈಡ್ರೋಜನ್ ಬಾಂಡ್ ಈಸ್ ಎ ವೀಕ್ ಬಾಂಡ್ ಕಂಪೇರ್ ಟು ದಟ್ ಆಫ್ ಕೋನ್ ಆ್ಯಂಡ್ ಬಾಂಡ್, ಆ್ಯಂಡ್ ಇಟ್ ಗೋಯಿಂಗ್ ಟು ಹ್ಯಾವ್ ಎ ಲಾಂಗ್ ಲೆಂತ್ ಇದೆ ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದೇ ರೀತಿ ನಾವೇನು ಮಾಡ್ಕೋಬೋದು, ನಾನು ಹೇಳಿದೆ ನಿಮ್ಮದು ಮಾಲಿಕ್ಯೂಲ್ಗೆ ಯಾವುದಕ್ಕೆ ಎಲೆಕ್ಟ್ರೋನೆಗೆಟಿವ್ ವ್ಯಾಲ್ಯೂ ಹೈ ಇರುತ್ತೋ ಅದ್ರ ಜೊತೆಗೆ ಹೈಡ್ರೋಜನ್ ಲಿಂಕ್ ಆಗುತ್ತೆ ಅಂತ. ನಾನು ಮೂರು ಆಟಮ್ಸ್ನ ನಾನು ಮೆನ್ಷನ್ ಮಾಡಿದೆ, ಫ್ಲೋರಿನ್ ಇರ್ಬೋದು, ನೈಟ್ರೋಜನ್ ಇರ್ಬೋದು, ಆಕ್ಸಿಜನ್ ಇರ್ಬೋದು ಅಂತ. ಸೊ ಎಚ್ ಎಫ್ ಏನು ಮಾಡುತ್ತೆ, ಇಟ್ ಮೇ ಅಂಡರ್ಗೋ ಅಸೋಸಿಯೇಷನ್, ತಂದೇ ಮಾಲಿಕ್ಯೂಲ್ ಜೊತೆಗೆ ಅದೇನು ಮಾಡ್ಬೋದು, ಅಟ್ರಾಕ್ಟ್ ಆಗ್ತಾ ಹೋಗ್ಬೋದು. ಅದೇ ರೀತಿ ಅಮೋನಿಯಾ ಆಗಿರ್ಬೋದು, ಅದೇ ರೀತಿ ವಾಟರ್ ಮಾಲಿಕ್ಯೂಲ್ಸ್ ಆಗಿರ್ಬೋದು, ಅದೇ ರೀತಿ ಆರ್ಥೋಪ್ಯಾರಾ ನೈಟ್ರೋಫಿನಾಲ್ಸ್ ಆಗಿರ್ಬೋದು, ಆಲ್ ದೀಸ್ ಮಾಲಿಕ್ಯೂಲ್ಸ್ ಆರ್ ಗೋಯಿಂಗ್ ಟು ಇನ್ವಾಲ್ವ್ ಇನ್ ದಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಫ್ ದಿ ಹೈಡ್ರೋಜನ್ ವಿಚ್ ಇಸ್ ಕೋವಲೆಂಟ್ಲಿ ಬಾಂಡೆಡ್ ಟು ದಟ್ ಮಾಲಿಕ್ಯೂಲ್ ವಿತ್ ಅನದರ್ ಮಾಲಿಕ್ಯೂಲ್ ವಿಚ್ ಗೋಯಿಂಗ್ ಟು ಹ್ಯಾವ್ ದಿ ಹೈ ಎಲೆಕ್ಟ್ರೋನೆಗೆಟಿವ್ ವ್ಯಾಲ್ಯೂಸ್. ಹಾಗಾದ್ರೆ ಬರೀ ಹೈ ಎಲೆಕ್ಟ್ರೋನೆಗೆಟಿವ್ ಆಟಮ್ ಇರುವಂಥ ಎಲ್ಲ ಎಲಿಮೆಂಟ್ಸ್ ಜೊತೆಗೂ ಹೈಡ್ರೋಜನ್ ಬಾಂಡಿಂಗ್ ಆಗತ್ತ? ಆಗಲ್ಲ. ಯಾಕಾಗಲ್ಲ? ದೇರ್ ಆರ್ ಸರ್ಟನ್ ಕಂಡೀಷನ್ಸ್. ಒಂದೇನಾಗಿರಬೇಕು, ಹೈಡ್ರೋಜನ್ ಬಾಂಡಿಂಗು ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್ ಜೊತೆಗೇ ನನಗೆ ಬಾಂಡ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನಲ್ಲಿ ಇನ್ವಾಲ್ವ್ ಆಗುತ್ತೆ. ಅದರದ್ದು ಸೈಜ್ ಏನಾಗಿರಬೇಕು ಅಂದರೆ ಚಿಕ್ಕದಾಗಿರಬೇಕು. ಒಂದು ಹೈ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಇರಬೇಕು, ಸೈಜ್ ಆಫ್ ಅನ್ ಆಟಮು ಕಡಿಮೆ ಇರಬೇಕು. ಫಾರ್ ಎಕ್ಸಾಂಪಲ್, ನನಗೆ ನೈಟ್ರೋಜನ್ನು ಕ್ಲೋರಿನ್ ತೊಗೊಂಡ್ರೆ ಎರಡರದ್ದು ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಎಷ್ಟಿದೆ? 3 ಇದೆ. ಆದರೆ ಕ್ಲೋರಿನ್ ಡು ನಾಟ್ ಇನ್ವಾಲ್ವ್ ಇನ್ ಹೈಡ್ರೋಜನ್ ಬಾಂಡಿಂಗ್, ಓನ್ಲಿ ಫ್ಲೋರಿನ್ ನೈಟ್ರೋಜನ್ ಆ್ಯಂಡ್ ಆಕ್ಸಿಜನ್ ದೇ ಆರ್ ಇನ್ವಾಲ್ವ್ ಇನ್ ಹೈಡ್ರೋಜನ್ ಬಾಂಡಿಂಗ್. ಯಾಕೆ ಅಂದರೆ ಕ್ಲೋರಿನ್ ಸೈಜು ಏನಾಗುತ್ತೆ, ತುಂಬ ಲಾರ್ಜ್ ಇದೆ. ಹಾಗಾಗಿ ಕ್ಲೋರಿನ್ ಇಸ್ ನಾಟ್ ಇನ್ವಾಲ್ವ್ ಇನ್ ಕೆಮಿಕಲ್ ಬಾಂಡಿಂಗ್ ಕಂಪೇರ್ ಟು ದಟ್ ಆಫ್ ಫ್ಲೋರಿನ್. ಫ್ಲೋರಿನು ಮತ್ತು ಕ್ಲೋರಿನು ಎರಡೂ ಒಂದೇ ಟೇಬಲ್ಗೆ, ಒಂದೇ ಪಿರಿಯಾಡಿಕ್ ಟೇಬಲಲ್ಲಿ ಇದ್ರೂ, ಒಂದೇ ಗ್ರೂಪಲ್ಲಿ ಇದ್ರೂ, ಈವನ್ ದೋ ದೇ ಗೋಯಿಂಗ್ ಟು ಹ್ಯಾವ್ ದಿ ಸೇಮ್ ಪ್ರಾಪರ್ಟೀಸ್, ಕ್ಲೋರಿನ್ಗೂ ಎಲೆಕ್ಟ್ರೋನೆಗೆಟಿವ್ ವ್ಯಾಲ್ಯೂಸು ಅರೌಂಡ್ 3 ಇದೆ, ಫ್ಲೋರಿನ್ಗೂ ಅರೌಂಡ್ 3 ಇದೆ. ಇದ್ರೂ ಕ್ಲೋರಿನ್ ಕೆನಾಟ್ ಫಾರ್ಮ್ ಬಿಕಾಸ್ ಅದರದ್ದು ಸೈಜು ಜಾಸ್ತಿ ಆಗಿದೆ. ಅದು ಒಂದು ರೀಸನ್. ಎರಡನೇದು, ದೋಸ್ ಮಾಲಿಕ್ಯೂಲ್ಸ್, ದೋಸ್ ಮಾಲಿಕ್ಯೂಲ್ಸ್ ವಿಚ್ ಗೋಯಿಂಗ್ ಟು ಹ್ಯಾವ್ ದೋಸ್ ಆಟಮ್ಸ್ ಆರ್ ದೋಸ್ ಎಲಿಮೆಂಟ್ಸ್ ವಿಚ್ ಗೋಯಿಂಗ್ ಟು ಹ್ಯಾವ್ ಹೈ ಎಲೆಕ್ಟ್ರೋನೆಗೆಟಿವ್ ವ್ಯಾಲ್ಯೂ, ಸ್ಮಾಲ್ ಸೈಜ್ ಇರುವಂಥದ್ದು, ದೇ ಶುಡ್ ಹ್ಯಾವ್ ಅನ್ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆನ್ ದೆಮ್, ದೆನ್ ಓನ್ಲಿ ದೇ ಕ್ಯಾನ್ ಇನ್ವಾಲ್ವ್ ಇನ್ ಹೈಡ್ರೋಜನ್ ಬಾಂಡಿಂಗ್, ದೆನ್ ಓನ್ಲಿ ದೇ ಕ್ಯಾನ್ ಇನ್ವಾಲ್ವ್ ಇನ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಹಾಗಾದ್ರೆ ಕಂಡೀಷನ್ಸ್ ಏನು? ಹೈಡ್ರೋಜನ್ ಇರಲೇಬೇಕು. ಆ ಹೈಡ್ರೋಜನ್ ಏನು ಮಾಡುತ್ತೆ, ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್ ಆಫ್ ಸ್ಮಾಲ್ ಸೈಜ್ ಜೊತೆಗೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನಲ್ಲಿ ಇನ್ವಾಲ್ವ್ ಆಗುತ್ತೆ. ಜೊತೆಗೆ ದೇ ಶುಡ್ ಹ್ಯಾವ್ ಅನ್ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್, ಶುಡ್ ಹ್ಯಾವ್ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್, ದೆನ್ ಓನ್ಲಿ ದೇ ಮೇ ಇನ್ವಾಲ್ವ್ ಇನ್ ಕೆಮಿಕಲ್ ಬಾಂಡಿಂಗ್. ಇಲ್ಲ ಅಂದರೆ ಕೆಮಿಕಲ್ ಬಾಂಡಿಂಗ್ ಅಲ್ಲಿ ಇನ್ವಾಲ್ವ್ ಆಗೋಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ನಾನು ಹೇಳಿದಂಗೆ ಹೈಡ್ರೋಜನ್ ಬಾಂಡಿಂಗ್ ಇಸ್ ಜನರಲಿ ರೆಪ್ರೆಸೆಂಟೆಡ್ ಬೈ ದಿ ಡಾಟೆಡ್ ಲೈನ್. ಹೈಡ್ರೋಜನ್ ಬಾಂಡ್ ಇಸ್ ಎ ವೀಕರ್ ದ್ಯಾನ್ ಕೋವಲೆಂಟ್ ಬಾಂಡ್. ಸೊ ನೀವು ಕನ್ಸಿಡರ್ ಮಾಡಿದ್ರೆ ಆ ಮಾಲಿಕ್ಯೂಲಲ್ಲಿ ಹೈಡ್ರೋಜನ್ ಬಾಂಡಿಂಗೂ ಇರುತ್ತೆ, ಕೋವಲೆಂಟ್ ಬಾಂಡಿಂಗೂ ಇರುತ್ತೆ. ಕೋವಲೆಂಟ್ ಬಾಂಡಿಂಗು ಸ್ಟ್ರಾಂಗ್ ಆಗಿರುತ್ತೆ ಕಂಪೇರ್ ಟು ದಟ್ ಆಫ್ ಹೈಡ್ರೋಜನ್ ಬಾಂಡಿಂಗ್. ಹೈಡ್ರೋಜನ್ ಬಾಂಡಿಂಗ್ ಏನಾಗುತ್ತೆ, ಡಾಟೆಡ್ ಲೈನಲ್ಲಿ ಮೆನ್ಷನ್ ಮಾಡ್ತೀವಿ, ವೀಕ್ ಆಗಿರುತ್ತೆ, ಲೆಂತು ಜಾಸ್ತಿ ಆಗಿರುತ್ತೆ. ಅದೇ ಮಾಲಿಕ್ಯೂಲಲ್ಲೇ ನಿಮ್ಗೆ ಏನಾಗಿರುತ್ತೆ, ಕೋವಲೆಂಟ್ ಬಾಂಡು ಇರುತ್ತೆ. ಅಗೇನ್ ಈ ಹೈಡ್ರೋಜನ್ ಬಾಂಡು ಬರೀ ಮೀಥೇನಲ್ಲಿ, ಸಾರಿ, ಅಮೋನಿಯಾದಲ್ಲಿ, ವಾಟರಲ್ಲಿ, ಎಚ್ ಎಫ್ ಅಲ್ಲಿ ಇರೋದಿಲ್ಲ. ಈವನ್ ಡಿ ಎನ್ ಎನಲ್ಲಿ ಇರ್ಬೋದು, ನಮ್ಮ ಎಂಟೈರ್ ಬಾಡಿನಲ್ಲಿ ಯಾವ್ಯಾವ್ದು ರಿಯಾಕ್ಷನ್ ಎಲ್ಲದರಲ್ಲೂ ನಮಗೆ ಆಗ್ತಾ ಹೋಗುತ್ತೆ. ಈ ಹೈಡ್ರೋಜನ್ ಬಾಂಡಿಂಗಲ್ಲಿ ಎರಡು ಥರ
ಹೈಡ್ರೋಜನ್ ಬಾಂಡಿಂಗ್ ಇದೆ. ಒನ್ ಇಸ್ ಕಾಲ್ಡ್ ಆಸ್ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್, ಅದರ್ ಒನ್ ಇಸ್ ಕಾಲ್ಡ್ ಆಸ್ ಇಂಟ್ರಾ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಎರಡು ಟೈಪ್ ಬಾಂಡಿಂಗ್ ಇದೆ, ಒಂದು ಇಂಟರ್ ಮಾಲಿಕ್ಯುಲರ್ ಇದೆ, ಅನದರ್ ಒನ್ ಇಂಟ್ರಾ ಮಾಲಿಕ್ಯುಲರ್ ಇದೆ. ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಅಂದ್ರೆ ಏನು ಅಂದರೆ, ಬಿಟ್ವೀನ್ ಟೂ ಡಿಫ್ರೆಂಟ್ ಮಾಲಿಕ್ಯೂಲ್ಸ್, ಬೇರೆ ಬೇರೆ ಮಾಲಿಕ್ಯೂಲ್ಸ್, ಅಥವಾ ಸೇಮ್ ಟೈಪ್ ಇರ್ಬೋದು ಅಥವಾ ಡಿಫ್ರೆಂಟ್ ಟೈಪ್ ಇರ್ಬೋದು, ಬೇರೆ ಬೇರೆ ಮಾಲಿಕ್ಯೂಲ್ ಜೊತೆಗೆ ಏನಾದರೂ ಬಾಂಡಿಂಗ್ ಆಗ್ತಾ ಇದ್ರೆ ಅಂಥ ಬಾಂಡಿಂಗಿಗೆ ನಾವೇನಂತ ಕರಿತೀವಿ, ಹೈಡ್ರೋಜನ್ ಬಾಂಡಿಂಗ್. ಅಗೇನ್, ಹೈಡ್ರೋಜನ್ ಬಾಂಡಿಂಗ್ ಆಗಬೇಕು ಅಂದರೆ ಹೈಡ್ರೋಜನ್ ಇರಬೇಕು, ಇಟ್ ಶುಡ್ ಅಂಡರ್ಗೋ ಎ ಬಾಂಡ್ ವಿತ್ ಅ ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್ ಮತ್ತು ಸ್ಮಾಲ್ ಸೈಜ್, ದೇ ಶುಡ್ ಹ್ಯಾವ್ ಅನ್ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್. ಈ ಕಂಡೀಷನ್ಸ್ ಇದೆ, ಆ ಕಂಡೀಷನ್ಸ್ ಇರೋದನ್ನು ಬೇರೆ ಬೇರೆ ಮಾಲಿಕ್ಯೂಲ್ ಜೊತೆಗೆ ಆಗ್ತಾ ಇದ್ರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಅಂತ ಕರಿತೀವಿ. ಇದಕ್ಕೆ ಏನಂತ ಕರೀತಾರೆ ಅಂದರೆ ಅಸೋಸಿಯೇಷನ್ ಅಂತ ಕರೀತಾರೆ. ಒಂದೇ ಟೈಪ್ ಆಫ್ ಮಾಲಿಕ್ಯೂಲ್ಸು, ದೇ ಮೇ ಅಂಡರ್ಗೋ ಎನ್ ಟೈಪ್ ಆಫ್ ಎನ್ ನಂಬರ್ ಆಫ್ ಹೈಡ್ರೋಜನ್ ಬಾಂಡಿಂಗ್ ವಿತ್ ದ ಸೇಮ್ ಮಾಲಿಕ್ಯೂಲ್ಸ್. ಅಂಥದಕ್ಕೆ ಏನಂತ ಕರಿತೀವಿ, ಅಸೋಸಿಯೇಷನ್ ಅಂತ ಕರಿತೀವಿ. ಅಸೋಸಿಯೇಷನ್ ಮೇ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ದಿ ಸೇಮ್ ಮಾಲಿಕ್ಯೂಲ್ಸ್ ಆಸ್ ಇನ್ ದಿ ಕೇಸ್ ಆಫ್ HF ಇರ್ಬೋದು, ವಾಟರ್ ಇರ್ಬೋದು, ಅಮೋನಿಯಾದಲ್ಲಿ ಇರ್ಬೋದು, ಅಥವಾ ಲಿಮಿಟೆಡ್ ಅಂದರೆ ಒಂದೇ ಎರಡೇ ಎರಡು ಮಾಲಿಕ್ಯೂಲ್ ಜೊತೆಗೆ ಆಗ್ಬೋದು. ಆಸ್ ಇನ್ ದಿ ಕೇಸ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಎರಡೇ ಎರಡು ಜೊತೆಗೆ KHF F2 ಇಲ್ಲೂ ಅಷ್ಟೇ ಎರಡೇ ಎರಡು ಕಡೆಗೆ ಆಗುತ್ತೆ. ಸೊ ಇಲ್ಲೂ ಇದಾಗ್ತದೆ, ಅಸೋಸಿಯೇಷನ್ ಆಗ್ತದೆ, ಅದರ ಲಾರ್ಜ್ ನಂಬರ್ ಆಫ್ ಇಲ್ಲ, ಬಿಟ್ವೀನ್ ಲಿಮಿಟೆಡ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇರ್ಬೋದು. ಅಥವಾ ಈಗ ಒಂದೇ ಆಗ್ದಲೆ ಬೇರೆ ಬೇರೆ ಆಗಿರುವಂಥದ್ದು, ಇಲ್ಲಿ ಏನಾಗಬೇಕು, ಬೇರೆ ಬೇರೆ ಜೊತೆಗೆ ಬೇರೆ ಬೇರೆ ಜೊತೆಗೆ ಆದರೆ ಮಾತ್ರ ನಾನು ಅದನ್ನು ಇಂಟರ್ ಮಾಲಿಕ್ಯುಲರ್ ಅಂತ ಕರಿತೀನಿ. ಸೊ ಬೇರೆ ಬೇರೆ ಅಂದಾಗ ಬರೀ HF ಜೊತೆಗೆ ಏನಂದರೆ, ಒಂದು HF ಒಂದು ಅಮೋನಿಯಾ, ಒಂದು ವಾಟರು ಒಂದು ಆಲ್ಕೋಹಾಲ್, ಈ ರೀತಿ ಬೇರೆ ಬೇರೆ ಮಾಲಿಕ್ಯೂಲ್ ಜೊತೆಗೂ ಅಸೋಸಿಯೇಷನ್ ಆಗ್ಬೋದು. ಇಂಥದಕ್ಕೆ ನಾವೇನಂತ ಕರಿತೀವಿ, ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಅಂತ ಕರಿತೀವಿ. ಇಂಟರ್ ಮಾಲಿಕ್ಯುಲರ್ ಅಂದರೆ ಬಿಟ್ವೀನ್ ಅಂತ, ಇಂಟರ್ ಕ್ಲಾಸ್ ಕಾಂಪಿಟೇಷನ್, ಇಂಟರ್ ಕೊಲಿಜಿಯೇಟ್ ಕಾಂಪಿಟೇಷನ್ ಅಂತ ವರ್ಡ್ ಯೂಸ್ ಮಾಡ್ತೀವಲ್ಲ, ಬಿಟ್ವೀನ್ ದಿ ಕ್ಲಾಸಸ್, ಬಿಟ್ವೀನ್ ದಿ ಮಾಲಿಕ್ಯೂಲ್ಸ್, ಅಂಥದಕ್ಕೆ ನಾವೇನಂತ ಕರಿತೀವಿ, ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಫಾರ್ ಎಕ್ಸಾಂಪಲ್, ನಾನು ಅಮೋನಿಯಾ ತಗೊಳ್ತಾ ಇದ್ದೀನಿ. ಅಮೋನಿಯಾ ಏನಾಗುತ್ತೆ, ತನ್ನ ಜೊತೆಗೆ ತಾನೇ ತಂದು ಒಂದು ಅಮೋನಿಯಾ ಮಾಲಿಕ್ಯೂಲ್ ಜೊತೆಗೆ ಇನ್ನೊಂದು ಅಮೋನಿಯಾ ಮಾಲಿಕ್ಯೂಲ್, ಇಲ್ಲಿ ಅಸೋಸಿಯೇಷನ್ ಆಗ್ತಾ ಇದೆ ಟು ಎನ್ ನಂಬರ್ ಆಫ್ ಮಾಲಿಕ್ಯೂಲ್ ಜೊತೆಗೆ. ಈ ಟೈಪ್ ಆಫ್ ಬಾಂಡಿಂಗ್ ನಾವೇನಂತ ಕರಿತೀವಿ, ಬಿಟ್ವೀನ್ ಟೂ ಡಿಫ್ರೆಂಟ್ ಮಾಲಿಕ್ಯೂಲ್ಸ್, ಒಂದು ಅಮೋನಿಯಾ ಮಾಲಿಕ್ಯೂಲು ಇನ್ನೊಂದು ಅಮೋನಿಯಾ ಮಾಲಿಕ್ಯೂಲ್ ಜೊತೆಗೆ ಬಾಂಡಿಂಗ್ ಆಗ್ತಾ ಇದ್ರೆ, ಹೈಡ್ರೋಜನ್ ಬಾಂಡಿಂಗ್ ಆಗ್ತಾ ಇದ್ರೆ, ಅಂಥದಕ್ಕೆ ನಾನು ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಅಂತ ಹೇಳ್ತಾ ಇದೆ. ಅದೇ ರೀತಿ ಹೈಡ್ರೋಜನ್ ಬಾಂಡಿಂಗ್ ಇನ್ ವಾಟರ್ನ ತಗೊಳ್ತಾ ಇದ್ದೀನಿ, ವಾಟರಲ್ಲಿ ಏನಾಗ್ತಾ ಇದೆ, ಎರಡು ಕೋವಲೆಂಟ್ ಬಾಂಡ್ ಇದೆ, ಆ ಆಕ್ಸಿಜನ್ ಇಸ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ಇದೆ, ಸೈಜ್ ಚಿಕ್ಕದಿದೆ, ಹೈ ಎಲೆಕ್ಟ್ರೋನೆಗೆಟಿವ್ ಟ್ವೆಲ್ ಇದೆ, ದೇ ಗೋಯಿಂಗ್ ಟು ಹ್ಯಾವ್ ಅನ್ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್, ದೇ ಇನ್ವಾಲ್ವ್ ಇನ್ ಹೈಡ್ರೋಜನ್ ಬಾಂಡಿಂಗ್. ಇದು ಇಲ್ಲೂ ಏನಾಗ್ತಾ ಇದೆ, ಅಸೋಸಿಯೇಷನ್ ಆಗ್ತಾ ಇದೆ. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಕೋವಲೆಂಟ್ ಬಾಂಡ್ ಸೈಜ್ ಚಿಕ್ಕದಿರುತ್ತೆ, ಹೈಡ್ರೋಜನ್ ಬಾಂಡ್ ಲೆಂತು ಜಾಸ್ತಿ ಆಗಿರುತ್ತೆ. ಅದೇ ರೀತಿ HF ಆಲ್ಸೋ ಅಂಡರ್ಗೋ ಅಸೋಸಿಯೇಷನ್. ಅದೇ ರೀತಿ ಆಲ್ಕೋಹಾಲ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಇನ್ ಆಲ್ಕೋಹಾಲ್ ಕ್ಯಾನ್ ಆಲ್ಸೋ ಇನ್ವಾಲ್ವ್ ಇನ್ ಹೈಡ್ರೋಜನ್ ಬಾಂಡಿಂಗ್. ಅಗೇನ್, ಅಲ್ಲಿ ಆಕ್ಸಿಜನ್ ಇದೆ, ಆಕ್ಸಿಜನ್ ಸ್ಮಾಲ್ ಸೈಜ್ ಇದೆ, ಹೈಲಿ ಎಲೆಕ್ಟ್ರೋನೆಗೆಟಿವ್ ವ್ಯಾಲ್ಯೂ ಇದೆ, ಅದಕ್ಕೆ ಅನ್ಶೇರ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಅದೇ ರೀತಿ ನಾನು ಹೇಳ್ದಂಗೆ ಲಿಮಿಟೆಡ್ ಮಾಲಿಕ್ಯೂಲ್ಸ್ ಆಗಿದೆ. ಈಗ ಡೈಮರ್ ಕಾರ್ಬಾಕ್ಸಿಲ್ ಕ್ಯಾಸಿಡ್ ತೊಗೊಂಡ್ರೆ ಎರಡು ಡೈಮರ್ ಥರ ಆಗುತ್ತೆ, ಅಂದರೆ ಕಾರ್ಬಾಕ್ಸಿಲ್ ಕ್ಯಾಸಿಡಲ್ಲೂ ನಿಮಗೆ ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಷನ್ ಆಗುತ್ತೆ, ಆದರೆ ಎನ್ ನಂಬರ್ ಆಫ್ ಲಾರ್ಜ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಜೊತೆಗೆ ಅಸೋಸಿಯೇಷನ್ ಆಗಲ್ಲ. ಅಸೋಸಿಯೇಷನ್ ಬಿಟ್ವೀನ್ ಓನ್ಲಿ ಟೂ ಮಾಲಿಕ್ಯೂಲ್ಸ್, ಆ ಟೂ ಮಾಲಿಕ್ಯೂಲ್ಸ್ಗೆ ಅದು ಲಾಕ್ ಆಗಿಬಿಡುತ್ತೆ, ಅದಾದಮೇಲೆ ಅದು ಹೈಡ್ರೋಜನ್ ಬಾಂಡಿಂಗ್ನ ಮಾಡೋಕ್ಕಾಗಲ್ಲ, ಡೈಮರ್ ಆಗ್ಬೋದು. ಸೊ ದಿಸ್ ಇಸ್ ಆಲ್ಸೋ ಬಿಟ್ವೀನ್ ಟೂ ಮಾಲಿಕ್ಯೂಲ್ಸ್ ಆಫ್ ಕಾರ್ಬಾಕ್ಸಿಲ್ ಕ್ಯಾಸಿಡ್. ಹಾಗಾಗಿ ಇದು ನಾನು ಇಂಟರ್ ಮಾಲಿಕ್ಯುಲರ್ ಅಂತ ಕರಿತೀನಿ. ಅದೇ ರೀತಿ ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಒಂದು ಅಮೋನಿಯಾ ಮತ್ತು ಒಂದು ವಾಟರ್ನ ತೊಗೊಳ್ತಾ ಇದ್ದೀನಿ. ಅಮೋನಿಯಾ ಬೇರೆ ಇದೆ, ವಾಟರ್ ಮಾಲಿಕ್ಯೂಲ್ ಬೇರೆ ಇದೆ. ಏಕೆ, ನಾನು ನೈಟ್ರೋಜನ್ ಸೇಮ್ ರೀಸನ್, ನೈಟ್ರೋಜನ್ ಗೋಯಿಂಗ್ ಟು ಹ್ಯಾವ್ ಎ ಸ್ಮಾಲ್ ಸೈಜ್, ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್, ಆ್ಯಂಡ್ ದೇ ಇಟ್ ಈಸ್ ಕೋವಲೆಂಟ್ಲಿ ಬಾಂಡೆಡ್ ಟು ಹೈಡ್ರೋಜನ್ ಇನ್ ದಿ ಕೇಸ್ ಆಫ್ ಅಮೋನಿಯಾ. ಸೊ ಅವೆರಡರ ಮಧ್ಯೆ ಬಾಂಡಿಂಗ್ ಆಗುತ್ತೆ. ದಿಸ್ ಇಸ್ ಆಲ್ಸೋ ಬಾಂಡಿಂಗ್ ಬಿಟ್ವೀನ್ ಟೂ ಡಿಫ್ರೆಂಟ್ ಟರ್ಮ್ಸ್. ಹಂಗಾಗಿ ಇದನ್ನು ನಾನು ಏನಂತ ಕರಿತೀನಿ, ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಅಂತ ಕರಿತೀನಿ. ಅದೇ ರೀತಿ ಆಲ್ಕೋಹಾಲ್ ಮತ್ತು ವಾಟರ್ ಜೊತೆ ಆಗ್ಬೋದು. ಇಲ್ಲೂ ಆಲ್ಕೋಹಾಲು ಮತ್ತು ವಾಟರ್ ಏನಿದೆಯಲ್ಲ, ಅವು ಕೋವಲೆಂಟ್ಲಿ ಬಾಂಡೆಡ್ ಆಗಿರುತ್ತೆ, ಹೈಡ್ರೋಜನ್ನು ಬಿಟ್ವೀನ್ ದಟ್ ಮಾಲಿಕ್ಯೂಲ್ ಆ್ಯಂಡ್ ಆಕ್ಸಿಜನ್ನು ಇದಾಗಿರ್ಬೋದು, ಸ್ಮಾಲ್ ಸೈಜ್ ಇದೆ, ಹೈಲಿ ಎಲೆಕ್ಟ್ರೋನೆಗೆಟಿವ್ ವ್ಯಾಲ್ಯೂ ಇದೆ. ಹಂಗಾಗಿ ಇಟ್ ಈಸ್ ಇನ್ವಾಲ್ವ್ ಇನ್ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಹಂಗಾದ್ರೆ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಅಂದರೆ ಏನು ಅಂತಂದರೆ, ಆ ಮಾಲಿಕ್ಯೂಲ್ ಏನಿದೆಯಲ್ಲ, ಆ ಮಾಲಿಕ್ಯೂಲ್ ಏನಾಗ್ತಾ ಇದೆ, ಬಿಟ್ವೀನ್ ಟೂ ಡಿಫ್ರೆಂಟ್ ಮಾಲಿಕ್ಯೂಲ್ಸ್ ಆಗ್ತಾ ಇದ್ರೆ, ಅಂಥದಕ್ಕೆ ನಾನು ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಅಂತ ಹೇಳ್ತೀನಿ. ಅದೇ ರೀತಿ ಅನದರ್ ವೆರೈಟಿ ಇಸ್ ದೇ, ದಟ್ ಈಸ್ ಕಾಲ್ಡ್ ಆಸ್ ಇಂಟ್ರಾ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಇಂಟ್ರಾ ಮಾಲಿಕ್ಯುಲರ್ ಅಂದರೆ ವಿತ್ಇನ್ ದಿ ಮಾಲಿಕ್ಯೂಲ್, ಒಂದೇ ಮಾಲಿಕ್ಯೂಲ್ಗಡೆ ಹೈಡ್ರೋಜನ್ ಬಾಂಡಿಂಗ್ ಆದರೆ, ಅಂಥದಕ್ಕೆ ನಾನು ಏನಂತ ಕರಿತೀನಿ, ಇಂಟ್ರಾ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಅಂತ ಕರಿತೀನಿ.
ಫಾರ್ ಎಕ್ಸಾಂಪಲ್ ಆರ್ಥೋನೈಟ್ರೋಫಿನಾಲ್ನ ತೊಗೊಂಡಿದ್ದೀನಿ. ಆರ್ಥೋನೈಟ್ರೋಫಿನಾಲ್ಗೆ ಏನಾಗ್ತಾ ಇದೆ, ಬೆಂಜಿನ್ ರಿಂಗ್ ಮೇಲೆ OH ಗ್ರೂಪ್ ಬಂದರೆ ಅಂಥದ್ದನ್ನ ಏನಂತ ಕರಿತೀವಿ, ಫಿನಾಲ್ ಅಂತ ಕರಿತೀವಿ. ಆ್ಯಂಡ್ ಆರ್ಥೋ ಪೊಸಿಷನಲ್ಲಿ ನೈಟ್ರೋ ಗ್ರೂಪ್ ಇದ್ದರೆ ಅವಾಗ ಅದನ್ನ ಏನಂತ ಕರಿತೀವಿ, ಆರ್ಥೋ ನೈಟ್ರೋಫಿನಾಲ್ ಅಂತ ಕರಿತೀವಿ. ಫಿನಾಲಲ್ಲಿ ಇರುವಂಥ OH ಗ್ರೂಪ್ ಇದೆಯಲ್ಲ, ಆ ಹೆಚ್ಚು ಮತ್ತು ನೈಟ್ರೋ ಗ್ರೂಪಲ್ಲಿ ಇರುವಂಥ ಓ, ಅವೆರಡರ ಮಧ್ಯೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗುತ್ತೆ. ಸೊ ಇದು ಒಂದೇ ಒಂದು ಮಾಲಿಕ್ಯೂಲಲ್ ಆಗುತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಹೈಡ್ರೋಜನ್ ಬಾಂಡಿಂಗ್ ವಿತ್ ಇನ್ ದಿ ಮಾಲಿಕ್ಯೂಲ್ ಆಗ್ತಾ ಇದೆ. ಅಂಥ ಟೈಪ್ ಆಫ್ ಬಾಂಡಿಂಗ್ ನಾವೇನಂತ ಕರಿತೀವಿ, ಇಂಟ್ರಾ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಅಂತ ಕರಿತೀವಿ. ಅದೇ ಥರ ಸಾಲಿಸಾಲಿಕ್ ಆ್ಯಸಿಡ್ ತೊಗೋಬೋದು ಅಥವಾ ಸ್ಯಾಲಿಸಾಲ್ಡಿಹೈಡ್ ತೊಗೋಬೋದು. ಇಲ್ಲಿ ಸ್ಯಾಲಿಸಾಲ್ಡಿಹೈಡ್ ತೊಗೊಂಡ್ರೆ ಎಗೇನ್ ಆಲ್ಡಿಹೈಡ್ ಗ್ರೂಪ್ ಆನ್ ದಿ ಬೆಂಜಿನ್ ರಿಂಗ್, ಇನ್ನೊಂದು ಕಡೆಗೆ OH ಗ್ರೂಪ್ ಇದೆ. ಆ OH ಗ್ರೂಪಲ್ಲಿ ಇರುವಂಥ ಹೈಡ್ರೋಜನ್ ಏನಿದೆಯಲ್ಲ, ಅದು ಕೋವಲೆಂಟ್ಲಿ ಬಾಂಡೆಡ್ ಟು ಆಕ್ಸಿಜನ್ ಆ್ಯಂಡ್ ದಟ್ ಗೋಯಿಂಗ್ ಟು ಇನ್ವಾಲ್ವ್ ಇನ್ ಬಾಂಡಿಂಗ್ ವಿತ್ ಅ ಓ ಆಫ್ ದಿ ಆಲ್ಡಿಹೈಡ್ ಗ್ರೂಪ್. ಸೊ ವಿತ್ ಇನ್ ದಿ ಮಾಲಿಕ್ಯೂಲ್ ಆಗ್ತಾ ಇದೆ. ಇಂಥ ಬಾಂಡಿಂಗ್ ನಾವೇನಂತ ಕರಿತೀವಿ, ಇಂಟ್ರಾ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಅಂತ ಕರಿತೀವಿ. ಅದೇ ರೀತಿ ಆರ್ಥೋಹೈಡ್ರಾಕ್ಸಿ ಬೆಂಜೋಯಿಕ್ ಆ್ಯಸಿಡ್ನ ತಗೊಳ್ತಾ ಇದ್ದೀನಿ. ಇಲ್ಲೂ ಏನಾಗ್ತಾ ಇದೆ, ಒಂದು ಕಡೆಗೆ ಬೆಂಜಿನ್ಗೆ OH ಗ್ರೂಪ್ ಅಟ್ಯಾಚ್ ಆಗ್ತಾ ಇದೆ, ಇನ್ನೊಂದು ಕಡೆಗೆ COOH ಗ್ರೂಪ್ ಅಟ್ಯಾಚ್ ಆಗ್ತಾ ಇದೆ. ಸೊ ಇಲ್ಲೂ ಏನಾಗ್ತಾ ಇದೆ, ಓ ಮತ್ತು ಹೆಚ್ ಮಧ್ಯದಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ದಟ್ ಡ್ಯೂ ಟು ಹೈಡ್ರೋಜನ್ ಬಾಂಡಿಂಗ್ ಅದು ಫಾರ್ಮೇಷನ್ ಆಗುತ್ತೆ ವಿತ್ ಇನ್ ದಿ ಮಾಲಿಕ್ಯೂಲ್ ಆಗ್ತಾ ಇರೋದಕ್ಕೋಸ್ಕರ. ಇದು ನಾನೇನಂತ ಕರಿತೀನಿ, ಇಂಟ್ರಾ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಅಂತ ಕರಿತೀನಿ. ಅದೇ ರೀತಿ ಅಸಿಟೋಆಸ್ಟಿಕ್ ಎಸ್ಟರ್ ಗೊತ್ತಿರ್ಬೋದು, ಕಾಂಪೌಂಡ್ ಗೊತ್ತಿರ್ಬೋದು. ಸೊ ವಿಚ್ ಇಸ್ ಎ ಕಿಟೋ ಇನ್ವಾಲ್ ಆಟೋಮೆರಿಸಮಲ್ಲಿ ಇನ್ವಾಲ್ವ್ ಆಗುತ್ತೆ. ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್ ಇದೆ. ಸೊ ಹಂಗಾಗಿ ಏನಾಗುತ್ತೆ, ಇಟ್ ಇನ್ವಾಲ್ವ್ ಇನ್ ಕಿಟೋ ಇನ್ವಾಲ್ ಆಟೋಮೆರಿಸಮ್, ಇಟ್ ಈಸ್ ಆಕ್ಟಿವ್ ಮಿಥಿಲಿನ್ ಕಾಂಪೌಂಡ್ ಇದೆ. ಸೊ ಅದರಲ್ಲಿ ಈನಾಲ್ ಫಾರ್ಮ್ನ ತೊಗೊಂಡ್ರೆ ಈನಾಲ್ ಫಾರ್ಮ್ ಈಸ್ ಆಲ್ಸೋ ಇನ್ವಾಲ್ವ್ ಇನ್ ಹೈಡ್ರೋಜನ್ ಬಾಂಡಿಂಗ್, ನಾಟ್ ದಿ ಕಿಟೋ ಫಾರ್ಮ್. ಓನ್ಲಿ ದ ಈನಾಲ್ ಫಾರ್ಮ್ ಈಸ್ ಇನ್ವಾಲ್ವ್ ಇನ್ ದಿ ಹೈಡ್ರೋಜನ್ ಬಾಂಡಿಂಗ್. ಈನಾಲ್ ಫಾರ್ಮ್ ಅಂದರೆ ಏನು ಅಂದರೆ, ನಿಮ್ಮ ಮಾಲಿಕ್ಯೂಲಲ್ಲಿ ಡಬಲ್ ಬಾಂಡು ಇದೆ, ಆಲ್ಕೋಹಾಲ್ ಗ್ರೂಪ್ ಇದ್ರೆ, ಡಬಲ್ ಬಾಂಡ್ ರೆಪ್ರೆಸೆಂಟ್ EN, OH ಗ್ರೂಪ್ ರೆಪ್ರೆಸೆಂಟ್ ಆಲ್. ಸೊ ಈನಾಲ್ ಫಾರ್ಮ್ನಲ್ಲಿದ್ದರೆ ದಟ್ ಗೋಯಿಂಗ್ ಟು ಇನ್ವಾಲ್ವ್ ಇನ್ ಹೈಡ್ರೋಜನ್ ಬಾಂಡಿಂಗ್. ಆ ಥರ ಹೈಡ್ರೋಜನ್ ಬಾಂಡಿಂಗ್ ನಾವೇನಂತ ಕರಿತೀವಿ, ಇಂಟ್ರಾ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಹೈಡ್ರೋಜನ್ ಬಾಂಡಿಂಗ್ ಯಾಕೆ ಓದಬೇಕು, ಅದು ಓದಲ್ಲಿದ್ದರೆ ಏನಾಗ್ತಿತ್ತು, ವಾಟ್ ಆರ್ ದಿ ಇಂಪಾರ್ಟೆನ್ಸ್ ಆಫ್ ಹೈಡ್ರೋಜನ್ ಬಾಂಡಿಂಗ್? ಬಿಕಾಸ್ ಆಫ್ ಹೈಡ್ರೋಜನ್ ಬಾಂಡಿಂಗ್ ವಾಟರ್ ಈಸ್ ಎಕ್ಸಿಸ್ಟಿಂಗ್ ಇನ್ ದಿ ನೇಚರ್. ವಾಟರ್ ಯಾಕೆ ಎಕ್ಸಿಸ್ಟ್ ಆಗ್ತಾ ಇದೆ, ಲಿಕ್ವಿಡ್ ಥರನೇ ಎಕ್ಸಿಸ್ಟ್ ಯಾಕೆ ಆಗ್ತಾ ಇದೆ ಅಂದರೆ, ದಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಹೈಡ್ರೋಜನ್ ಬಾಂಡಿಂಗ್. ಅಸೋಸಿಯೇಷನ್ ಆಗುತ್ತೆ, ಭಾರ ಜಾಸ್ತಿ ಆಗುತ್ತೆ, ಆಮೇಲೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರೋದಕ್ಕೋಸ್ಕರ ದೇ ಕಮ್ ಕ್ಲೋಸ್ ಟುಗೆದರ್ ಆ್ಯಂಡ್ ದೇ ಬಿಕಮ್ ಆಸ್ ಎ ಲಿಕ್ವಿಡ್. ಇಲ್ಲ ಅಂದರೆ ಅದು ಗೇಸಸ್ ಫಾರ್ಮಲ್ಲಿ ಇರ್ಬೋದಾಗಿತ್ತು. ಸೊ ವಾಟರ್ ಇಲ್ಲ ಅಂದರೆ ಜೀವನನೇ ಇಲ್ಲ, ಜೀವಜಲ ಅದು. ಹಂಗಾಗಿ ನಮಗೆ ಭೂಮಿ ಮೇಲೆ ಲೈಫೇ ಎಕ್ಸಿಸ್ಟೆನ್ಸ್ ಆಗ್ತಾಯಿಲ್ಲ. ಆರಿಜಿನ್ ಆಫ್ ದಿ ಲೈಫ್ ಹೇಗಾಯಿತು ಅಂದರೆ, ಓನ್ಲಿ ಇನ್ ದಿ ವಾಟರ್ಲಿ ಅಂತ ಹೇಳ್ತಾರೆ. ಹಂಗಾಗಿ ನಮಗೆ ನೇಚರೇ ಇರ್ತಿರ್ಲಿಲ್ಲ, ಎಕ್ಸಿಸ್ಟೆನ್ಸ್ ಆಗ್ತಾ ಇರಲಿಲ್ಲ. ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಹೈಡ್ರೋಜನ್ ಬಾಂಡಿಂಗ್. ಹೈಡ್ರೋಜನ್ ಬಾಂಡಿಂಗ್ ಇಸ್ ಪ್ರೆಸೆಂಟ್ ಇನ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ಲ್ಲೂ ಹೈಡ್ರೋಜನ್ ಬಾಂಡಿಂಗ್ ಇದೆ. ವುಡ್ಡಲ್ಲಿದೆ, ಫೈಬರ್ಸಲ್ಲಿದೆ, ಕಾಟನಲ್ಲಿದೆ, ಸಿಲ್ಕಲ್ಲಿದೆ, ಸಿಂಥೆಟಿಕ್ ಫೈಬರ್ಸ್ ಇದೆ. ಎಲ್ಲದರಲ್ಲೂ ಏನಾಗಿದೆ, ನನಗೆ ಫೈಬರ್ಗೆ ಯಾಕೆ ಆ ರಿಜಿಡಿಟಿ ಬಂದಿದೆ ಅಂದರೆ, ದಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಹೈಡ್ರೋಜನ್ ಬಾಂಡಿಂಗ್. ಗ್ಲೂ ಇರ್ಬೋದು, ಹನಿ ಇರ್ಬೋದು, ಅವೆಲ್ಲ ಸ್ಟಿಕ್ಕಿ ಸ್ಟಿಕ್ಕಿ ಕೈಗೆ ಅಂಟ್ಕೊಳ್ಳುತ್ತೆ. ಯಾಕೆ ಅಂಟ್ಕೊಳ್ಳುತ್ತೆ ಅಂದರೆ, ಬಿಕಾಸ್ ಆಫ್ ಹೈಡ್ರೋಜನ್ ಬಾಂಡಿಂಗ್. ನಮ್ದು ಏನೇನು ಕಾರ್ಬೋಹೈಡ್ರೇಟ್ಸ್ ತೊಗೊಳ್ಳಿ, ಪ್ರೋಟೀನ್ಸ್ ತೊಗೊಳ್ಳಿ, ಅಮೈನೋ ಆ್ಯಸಿಡ್ಸ್ ತೊಗೊಳ್ಳಿ, ಇದು ಎಲ್ಲದರಲ್ಲೂ ಏನಾಗಿದೆ, ಹೈಡ್ರೋಜನ್ ಬಾಂಡಿಂಗ್ ಇದೆ. ಈವನ್ DNA, RNA ಯಾವುದೇ ತೊಗೊಳ್ಳಿ, ಎಲ್ಲದರಲ್ಲೂ ನಮ್ಗೆ ಏನಾಗ್ತಾ ಇದೆ, ಹೈಡ್ರೋಜನ್ ಬಾಂಡಿಂಗ್ ಇದೆ. ವಿಥೌಟ್ ಹೈಡ್ರೋಜನ್ ಬಾಂಡಿಂಗ್ ಐಸ್ ವುಡ್ ಹವ್ ಬಿನ್ ಸಿಂಕ್ ಟು ದಿ ಬಾಟಮ್ ಆಫ್ ದಿ ಓಷನ್ ಆ್ಯಂಡ್ ದಿ ಲೇಕ್. ದಿಸ್ ಆರ್ ಬೀನ್ ಟು ದಿ ಡೆತ್ ಆಫ್ ಅಕ್ವಾಟಿಕ್ ಲೈಫ್. ನಮಗೆ ಅಕ್ವಾಟಿಕ್ ಲೈಫ್ ಎಕ್ಸಿಸ್ಟೆನ್ಸ್ ಇದೆ ಅಂದರೆ, ದಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಹೈಡ್ರೋಜನ್ ಬಾಂಡಿಂಗ್. ಹೈಡ್ರೋಜನ್ ಬಾಂಡಿಂಗ್ ಇಲ್ದಲೇ ಇದ್ದರೆ ಐಸ್ ಏನಾಗ್ತಿತ್ತು, ಭಾರ ಇರ್ತಿತ್ತು, ಹಂಗಾಗಿ ಅವೆಲ್ಲ ಏನಾಗಿರ್ಬೋದಾಗಿತ್ತು, ಕೆಳಗಡೆಗೆ ಹೋಗಿ ಸಿಂಕ್ ಆಗಿಬಿಡ್ತಿತ್ತು. ಅವಾಗ ಆ ಅಕ್ವಾಟಿಕ್ ಅನಿಮಲ್ಸ್ಗಳು ಜೀವನ ಮಾಡೋಕ್ಕೆ ಕಷ್ಟ ಆಗ್ತಿತ್ತು ಚಳಿಗಾಲಗಳಲ್ಲಿ. ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಕಾರಣ ಯಾವುದು ಅಂದರೆ, ಹೈಡ್ರೋಜನ್ ಬಾಂಡಿಂಗ್. ಸೊ ಏನು ಹೈಡ್ರೋಜನ್ ಬಾಂಡಿಂಗ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಅದರದ್ದು ಎಫೆಕ್ಟ್ ಏನು, ಅದರದ್ದು ಇಂಪ್ಯಾಕ್ಟ್ ಏನು, ಅದನ್ನು ಇನ್ನೊಂದು ನಾನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಾಗ್ತಾ ಹೋಗ್ತೀನಿ. ಇದ್ರ ಮೇಲೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿರ್ಬೋದು, JEE ಮೈನ್ಸಲ್ಲಿ ಆಗಿರ್ಬೋದು, ಅಥವಾ ನೆಟ್ ಟು ಸ್ಲೆಟ್ಟಲ್ಲಿ ಆಗಿರ್ಬೋದು, ಯಾವ ರೀತಿ ಕ್ವಶನ್ಸ್ನ ಕೇಳ್ತಾರೆ ಅನ್ನೋದಕ್ಕೆ ನಾನು ಇನ್ನೊಂದು ಎಪಿಸೋಡ್ನ ಮಾಡ್ತೀನಿ. ವಾಟ್ ಇಸ್ ದ ಎಫೆಕ್ಟ್ ಆಗುತ್ತೆ, ಅದ್ರ ಮೇಲೆ ಯಾವ್ಯಾವ ಕ್ವಶನ್ಸ್ ಬರುತ್ತೆ, ಅದನ್ನೆಲ್ಲ ಒಂದಿಷ್ಟು ಲಿಸ್ಟ್ ಮಾಡಿ ಅದಕ್ಕೆ ಯಾವ ರೀತಿ ಆನ್ಸರ್ ಮಾಡ್ಬೋದು ಅನ್ನೋದನ್ನು ಇನ್ನೊಂದು ಎಪಿಸೋಡಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದನ್ನು ನೋಡಿ. ಥ್ಯಾಂಕ್ ಯು.